ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಅಸುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿದ್ದೇವೆ. ಈ ಒಂದು ಆವರಣದಲ್ಲಿ ಉದ್ಯಾನವನವನ್ನು ಸುಂದರವಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಉದ್ಯಾನವನದ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಅಸುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ನಮ್ಮ ಅಧ್ಯಕ್ಷರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರೊಂದಿಗೆ ಈ ಉದ್ಯಾನವನದ ಬಗ್ಗೆ ಒಂದು ಚರ್ಚೆ ಮಾಡೋಣ, ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಎಲ್ಲ ವೀಕ್ಷಕರು, ಬಸವರಾಜ್ ದುರ್ಗಪ್ಪ ಗದಿಗ್ನ ಅಂತಂದು ಅಸುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಎಲ್ಲ ವೀಕ್ಷಕರಿಗೆ ಒಂದು ನಮಸ್ಕಾರ. ನಾವು MGNRG ಒಳಗೆ ಈ ಉದ್ಯಾನವನ ನಿರ್ಮಾಣ ಮಾಡಿದ್ವಿ ನಾವು. ಸರ್, ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಿದ್ರು ಸರ್? ಇದನ್ನು ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ? ಇದೆಲ್ಲ ಸರ್, ಇದೆಲ್ಲ ಕಲ್ಲು ಇತ್ತು ಸರ್. ಇವರೆಲ್ಲ ಒಂಥರ ಗುಡ್ಡ ಇದ್ದಾಗ ಗುಡ್ಡ ಡೌನ್ ಇದ್ರೆ ಡೌನ್ ಐತಿರಿದೆ, ಕಲ್ಲೆಲ್ಲ ಇತ್ತು. ಕಲ್ಲೆಲ್ಲನೂ ಅದು ಸಮತಟ್ಟು ಮಾಡಿಬಿಟ್ಟು ಎಲ್ಲ ಒಂದು ಲೆವೆಲ್ ಮಾಡಿ ಆಮೇಲೆ ಇದೆಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ. ಒಂದು ಉದ್ಯಾನವನವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರು. ಹೌದು ಸರ್. ಈ ಸ್ಕೂಲ್ ಅಭಿವೃದ್ಧಿ ಬಗ್ಗೆ ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ವಿ. ಈ ಸ್ಕೂಲ್ ಇಷ್ಟು ಎಲ್ಲ ಅಭಿವೃದ್ಧಿ ಆಗಬೇಕು ಕಾರಣ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮ್ ರೆಡ್ಡಿ ರಾಮನಾಳು ಸರ್ ಇದಕ್ಕೆಲ್ಲ ಕಾರಣ. ಯಾಕೆ ಊರು 30 ವರ್ಷದಿಂದ ಅವರು ಊರ ಬಗ್ಗೆ ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಇವಾಗ ಅವರು ಮಾಡಿದ್ದನ್ನು ಬುನಾದಿ ಹಾಕಿದ್ದವರು, ನಾವು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮ್ ರೆಡ್ಡಿ ರಾಮನಾಳು ಸರ್ ಇಲ್ಲಿದ್ದಾರೆ, ಸ್ವಲ್ಪ ಮಾತಾಡ್ಬೋದು. ನಮ್ಮ ಶಾಲೆ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ನಮ್ಮ ಶಾಸಕರಾದ ಮಾಜಿ ಶಾಸಕರಾದಂಥ DR ಪಾಟೀಲ್ರನ್ನ ಹಾಗೂ ನಾಗರಹಳ್ಳಿ ಸಾಹೇಬ್ರನ್ನ ನಾವು ನೆನೆಸ್ಬೇಕು. ಯಾಕಂದರೆ 2005-06 ಜಿಲ್ಲೆಗೊಂದು ಕುವೆಂಪು ಶಾಲೆ ಅಂತೇಳಿ ಸರ್ಕಾರದವ್ರು ಮಂಜೂರು ಮಾಡಿದ್ರು. ಗದಗ ಜಿಲ್ಲೆಯೊಳಗೆ ನಮ್ಮ ಗ್ರಾಮ ಆಯ್ಕೆ ಮಾಡಿಕೊಂಡು ಅದನ್ನು ನಮಗೆ ಕುವೆಂಪು ಶತಮಾನೋತ್ಸವ ಶಾಲೆ ಅಂತೇಳಿ ಕೊಟ್ಟರು. ಅವರು ಕೊಟ್ಟಾಗ ಒಂದು ಸ್ವಲ್ಪ ಅನುದಾನ ಕೊಟ್ಟರು. ನಾವು ಶ್ರಮದಾನ ಮಾಡಿದ್ವಿ, ಮಾಡಿ ಇದನ್ನೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅದು ಅನುಕೂಲ ಆತಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ನಮ್ಮ ಊರ ಎಲ್ಲ ಹಿರಿಯರ ಹಾಗೂ ಊರವರ ಸಹಕಾರದಿಂದ ಇದೆಲ್ಲ ಅಭಿವೃದ್ಧಿ ಆಗಕ್ಕೆ ಕಾರಣ ಆಗೈತಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಈ ಪಂಚಾಯತಿಲಿಂದ ನಮ್ಮ ಕಾಯಂ ಒಬ್ಬರು ವಾಚ್ಮನ್ ಅಂತ ಮಾಡಿ ಅವರಿಂದ ಒಂದು ಸೇವೆಯನ್ನು ತಗೊಂಡು ಈ ಅಭಿವೃದ್ಧಿ ಮತ್ತು ರಕ್ಷಣೆ ಸಲುವಾಗಿ ರಕ್ಷಣೆ ಮಾಡಬೇಕಾದ್ರೆ ರಕ್ಷಣೆ ಸಲುವಾಗಿ ಅವನು ತೊಗೊಂಡು ಪಂಚಾಯತಿಲಿಂದ ನಮ್ಮ ಅಭಿವೃದ್ಧಿ ಭಾಳ ಆಗೈತಿ ನಮಗೆ. ಮತ್ತು ಈ ಒಂದು ಶಾಲೆಯ ವಿಸ್ತೀರ್ಣ ಮೊದಲು 3 ಎಕರೆ 39 ಗುಂಟೆ ಇತ್ತು. ಅದನ್ನು ಮೊದಲೇ ಒಂದು ಗ್ರಾಮ ಠಾಣ ಇತ್ತು, ಅದರಲ್ಲಿ 2 ಎಕರೆ ಈ ಶಾಲೆ ಕೊಟ್ಟಾಗ ಅವರು ನಮ್ಮ ಕುವೆಂಪು ಶತಮಾನೋತ್ಸವ ಶಾಲೆಯನ್ನು ಮಂಜೂರು ಮಾಡಿದರು. ಅದನ್ನು ಮಂಜೂರು ಮಾಡಿದ್ದನ್ನು ಈಗ ನಾವೆಲ್ಲ ಸಾಗುವಾನಿ ಸಸಿ ಸದಕರೆ ಬೆಳೆಸಿ ರೈತರಿಗೂ ಕೊಟ್ಟಿವಿ, ಮತ್ತು ನಮ್ಮ ಶಾಲೆಯೊಳಗೂ ಹಚ್ಚಿ ಬೆಳೆಸೀವಿ. ಈ ಒಂದು ಅಭಿವೃದ್ಧಿ ಸಲುವಾಗಿ ನಮ್ಮ HK ಭೂಮಕ್ಕನವರವರು ಹಾಗೂ ನಮ್ಮ ಸಹಪಾಠಿಗಳಾದಂಥ ಎಲ್ಲ ಹಿರಿಯರಿಗೂ ಮೆಂಬರಿಗೂ ಒಂದು ಧನ್ಯವಾದವನ್ನು ಹೇಳ್ತಾ, ಈ ಒಂದು ತೆಂಗಿನ ಗಿಡ ಹಚ್ಚಾಕೂ ತೆಂಗಿನ ಗಿಡ, ಬೇವಿನ ಗಿಡ, ತೇಗು, ಹುಣಸಿ ಇವೆಲ್ಲ ಅನುಕೂಲವನ್ನು ಗ್ರಾಮ ಪಂಚಾಯತಿ ಹಾಗೂ ಊರವರ ಸಹಕಾರದಿಂದ ಅಭಿವೃದ್ಧಿಯನ್ನು ಮಾಡಿದ್ವಿ. ಮತ್ತು ಒಂದು ಇಲ್ಲಿ ನಮ್ಮ ವಿಶೇಷ ಏನಂತಂದರೆ ನಮ್ಮ ಈ ಗ್ರೌಂಡಿನ ಒಂದು ಎಲ್ಲ ನೀರು ಬಾವಿಯಲ್ಲಿ ಬಾವಿ ಐತಿ, ಆ ಬಾವಿಯಾಗ ಹೊಕ್ಕತಿ. ಆ ಬಾವಿ ಎಂದೂ ಗೊತ್ತಿಲ್ಲ, ಅದೇ ಬಾವಿಯಿಂದನೇ ಈ ಎಂಥ ಬೇಸಿಗೆ ಆದರೂ ಒಂದು ನೀರು ಬಂದು ಈ ಗಿಡ ಬದುಕಕ್ಕೆ ಒಂದು ಅನುಕೂಲ ಆಗೈತೆ ಅಂತ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೆ. ಅಸುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಲ್ಸಮ್ಮ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮೊರಜಿ ದೇಸಾಯಿ ವಸತಿ ಶಾಲೆ, ಈ ವಸತಿ ಶಾಲೆಯಲ್ಲಿ ಇದು ಆಟದ ಮೈದಾನ ಮಕ್ಕಳಿಗೆ ಇದ್ದಿದ್ದಿಲ್ಲ, ಆಗೋಸ್ಕರ ಇದು ಕಲ್ಲಿತ್ತು ಸರ್. ಇದೆಲ್ಲ
ಕಲ್ಲು ಇರೋದರಿಂದ ಎಲ್ಲ ಕಲ್ಲನ್ನು ಸಮತಟ್ಟು ಮಾಡಿ ಆಟದ ಮೈದಾನ ಮಾಡಿದ್ವಿ ಸರ್. ಇದು ಈ ಆಮೇಲೆ ಇದೆಲ್ಲ ನೀರು ಹರಿದು ಹೋಗೋದ್ರಿಂದ ಇದು ಒಂದು ತಡೆಗೋಡೆಯನ್ನು ಮಾಡಿದ್ವಿ ಸರ್. ಇದು ಮಕ್ಕಳಿಗೆ ಎಷ್ಟೋ ಅನುಕೂಲ ಆಗ್ಬಿಟ್ಟಿದೆ ಸರ್. ಇವಾಗ ಮೊದಲ ಅನುಕೂಲತೆ ಇದ್ದಿದ್ದಿಲ್ಲ. ಕಲ್ಲು ಗಿಲ್ಲೆಲ್ಲ ಇತ್ತು ಸರ್, ಇದೆಲ್ಲ ಲೆವೆಲ್ ಮಾಡಿದ್ವಿ, ಒಂದು ಸಮತಟ್ಟ ಮಾಡಿದ್ವಿ. ಇದೆಲ್ಲ ಆ ಧ್ವಜದ ಕಂಬ ಇರಲಿಲ್ಲ, ಧ್ವಜದ ಕಂಬ ಮಾಡಿಸಿದ್ದೀವಿ. ಸುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಲ್ಸಮ್ಮ ಗ್ರಾಮದಲ್ಲಿ ಈ ಶುದ್ಧ ಕುಡಿಯುವ ನೀರು ಸರ್ ಇದೆ. ಇದು 2 ವರ್ಷ ಆಯ್ತು ಸರ್. ನಾವು ಬೆಳಿಗ್ಗೆ 6:00-7:00 ಹಿಡಿದು 12 ಗಂಟೆವರೆಗೂ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರ್ತಾನೆ ಸರ್ ನಮ್ಮ ಹುಡುಗ. ಮತ್ತೆ ಸಾಯಂಕಾಲ, ಯಾಕಂದ್ರೆ ಮಧ್ಯಾಹ್ನ ಟೈಮ್ ಯಾರು ಇರಲಿಲ್ಲ ಪಕ್ಕದಲ್ಲಿ, ಸಾಯಂಕಾಲ 6 ಗಂಟೆಯಿಂದ ಹಿಡಿದು 8:00-9:00 ಸ್ಟಾರ್ಟ್ ಮಾಡಿರ್ತಾನೆ ಸರ್. ಇದು ಸಿಂಟೆಕ್ಸ್ ಬಾಜು ಇರೋದ್ರಿಂದ ಮತ್ತೆ ಏನು ಸೇಫ್ಟಿಗೆ ಕಳುವು ಪಳುವು ಆಗಬಾರ್ದಂತಂದು ಇದೆಲ್ಲ ತಂತಿ ಮೇಲೆ ಹಾಕ್ಸಿದೀವಿ ಸರ್. ಇದೆಲ್ಲ ತಂತಿ ಫಿನಿಶಿಂಗ್ ಹಾಕ್ಸಿದೀವಿ ಸರ್. ಇದೆಲ್ಲ ಸೇಫ್ಟಿ ಇರಲಿ ಅಂತಂದು ಮಾಡಿದೀವಿ ಸರ್. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಇವಾಗ ಸರ್ ಅಸುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಲ್ಸಮ್ಮ ಗ್ರಾಮದ ಪೊಲೀಸ್ ಕ್ವಾರ್ಟರ್ಸ್ ಹೋಗುವ ರಸ್ತೆ ಸರ್. ಇದು ಸಿಸಿ ರೋಡ್. ಎಚ್ ಕೆ ಪಾಟೀಲ್ ಪಂಚಾಯತ್ ರಾಜ್ಯ ಉಸ್ತುವಾರಿ ಸಚಿವರು ಇದ್ದಾಗ ಒಂದು 35 ಲಕ್ಷ ರೂಪಾಯಿ ಅಮೌಂಟ್ ಹಾಕಿಸಿ ಕೆಲಸ ಮಾಡಿಸಿದ ರಸ್ತೆ ಸರ್. ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುವೆಂಪು ಮಾದರಿ ಶಾಲೆ ಇದು. ಇದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ 3 ಪಂಚಾಯತಿ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಸೇರಿಸಿ ಇವೆಲ್ಲ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಜಾಸ್ತಿ ಮುತುವರ್ಜಿ ನಮ್ಮ ಮೆಂಬರ್ ಆದಂತಕ್ಕಂಥ ಷಣ್ಮುಖ ಹರ್ಜಿನವರು ಇಲ್ಲಿದ್ದಾರೆ. ಇದ್ರ ಬಗ್ಗೆ ಏನು ಬೇಕೋ ಎಲ್ಲ ಮಾಹಿತಿ ಹೇಳ್ತಾ ಇದ್ದಾರೆ. ನಮಸ್ಕಾರ. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿನೂ ಹೌದು, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರೂ ಹೌದು. ಈ ಶಾಲೆಯ ಎಲ್ಲ ಅಭಿವೃದ್ಧಿಗೆ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಯಲ್ಲಿದ್ದನೂ ಸಹಕಾರ ಕೊಡ್ತೀವಿ. ಇದರಿಂದ ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಕೈ ಜೋಡಿಸಿ ಎಲ್ಲ ಊರಿನ ಗ್ರಾಮದ ಹಿರಿಯರು, ಶಾಲೆಯ ಗುರುಗಳು ಹಾಗೂ ಶಿಕ್ಷಕರು, ಊರಿನ ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಶಾಲೆಯನ್ನು ಸುಂದರವಾಗಿ ಕಾಣಲಿಕ್ಕೆ ಎಲ್ಲರೂ ಕಾರಣೀಭೂತರು. ಈ ಶಾಲೆಯಲ್ಲಿ ಈ ಮೇಲ್ಛಾವಣಿಯನ್ನು ನಮ್ಮ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಅನುದಾನ 3 ಸೇರಿ ಈ ಒಂದು ಛಾವಣಿಯನ್ನು ನಿರ್ಮಿಸಿದ್ದೀವಿ. ಮತ್ತು ಈ ಶಾಲೆಯಲ್ಲಿ ಎಲ್ಲ ಅಭಿವೃದ್ಧಿಗೂ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀವಿ.